ಧರ್ಮರಾವ್ ಬಿಡಿ ಇಲ್ಲಿ. ಈಗ ನೀವು ಧ್ವಜಾರೋಹಣ ಮಾಡೋದಕ್ಕೆ ಹೋಗಿದ್ರ? ನಾವು ಧ್ವಜಾರೋಹಣ ನಾವು ಹೋಗಿಲ್ಲ. ಧ್ವಜಾರೋಹಣ ಮಾಡೋರು ಅಷ್ಟೊಂದು ಕಮಿಷನ್ ಮಾಡ್ತಾರೆ. ನಾವು ಭಾಗವಹಿಸಕ್ಕೆ ಹೋಗ್ತಾ ಇದ್ವಿ, ನಾವು ಭಾಗವಹಿಸಕ್ಕೆ ಹೋಗ್ತಾ ಇದ್ವಿ. ನಮಗೂ ಒಂದು ಸ್ಥಾನ ಕೊಡ್ಬೇಕು ಇಲ್ಲಿ. ಮತ್ತೆ ಕಾಮನ್ ಆಗಿದ್ದಾರೆ ಹೋಗಿ ಅಂದ್ರೆ ಹಿರಿಯ ನಾಗರಿಕರು ಮತ್ತು ಕಾರ್ಪೊರೇಟರ್ಗಳು ಎಕ್ಸೆಪ್ಟಿ ಮೇಯರ್ ಇವರೆಲ್ಲ ಇಲ್ಲಿ ಹೋಗ್ಬೇಕು. ಅವ್ರಿಗೆ ಏರಿಯಾವಳಿಗೆ ಇರೋರು ಅವ್ರಿಗೂ ಮರ್ಯಾದೆ ಕೊಡಬೇಕು. ನಮ್ದು ಹೋರಾಟ ಇದೆ, ಇದಕ್ಕೆ ಈ ಹೋರಾಟ ಬೆಲೆ ನಮಗೂ ಸಲ್ಲಬೇಕಾಗ್ತದೆ. ನಮ್ ಡಿಮ್ಯಾಂಡ್ ಇಲ್ಲ, ಇಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಮತ್ತು ಕಾರ್ಪೊರೇಟ್ ಮೇಯರ್ಗೆ ಇಲ್ಲಿ ಒಂದು ಆಸನ ವ್ಯವಸ್ಥೆ ಸಪ್ರೇಟ್ ಆಗಿ ಇರಬೇಕಾಗಿತ್ತು. ಹೋಗಿ ಅಂತ ಹೇಳ್ತಾರೆ ಅವರು. ಇದು ನಾವು ಹೇಳೋದು, ಎಲ್ಲಿ ಪೆರೇಡ್ ಗ್ರೌಂಡ್ ಅಲ್ಲಿ ಹೆಂಗ್ ವ್ಯವಸ್ಥೆ ಮಾಡ್ತಾರೆ ಇವರು? ಒಬ್ಬೊಬ್ಬರಿಗೆ ಒಂದು ಸ್ಥಾನ ಇದೆ, ಸಾರ್ವಜನಿಕರಿಗೆ ಒಂದಿದೆ, ಎಂಎಲ್ಎಗಳಿಗೆ ಒಂದಿದೆ. ಆ ಥರ ಮಾಡ್ಬೇಕು ಇವರು. ಈ ಏರಿಯಾ ಒಳಗೆ ಸಾಕಷ್ಟು ಜನ ಹಿರಿಯರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅವ್ರನ್ನೆಲ್ಲ ಗುರುತಿಸಬೇಕಾಗಿದೆ. ಪೊಲೀಸರು ಗೆದರಿಸ್ತಾರೆ, ಅವರ ದರ್ಬಾರ್ ಮಾಡ್ತಾರೆ, ಪೊಲೀಸ್ ಬರ್ತಾ ಇದೆ ಎಲ್ಲ ಕುಂಭಕ್ಕೂ. ಕಾರ್ಯಕ್ರಮ ಆಗ್ಬೇಕಾದ್ರೆ ಚಾಮರಾಜಪೇಟೆ ನಾಗರಿಕರಿಂದ ಸರ್ಚನೆ ಆದಂತ ಒಕ್ಕೂಟನೇ ಕಾರಣ. ಆ ಒಕ್ಕೂಟನ ಇವ್ರು ಗುರುತಿಸ್ತಾ ಇಲ್ಲ, ಅಲ್ಲಿರ್ತಕ್ಕಂತ ಪದಾಧಿಕಾರಿಗಳು ಗುರುತಿಸ್ತಾ ಇಲ್ಲ. ಬೇಡ ಬಿಟ್ಟಾಕಿ ಬೇಡ, ನಾನು ಒಬ್ಬ ಡೆಪ್ಟಿ ಮೇಯರು, ಎಕ್ಸ್ ಕಾರ್ಪೊರೇಟರ್ ಇದ್ದಾರೆ, ಅವ್ರಿಗೆಲ್ಲ ಮರ್ಯಾದೆ ಇಲ್ಲ ಇಲ್ಲಿ. ಇದೆಲ್ಲ ಪೊಲೀಸ್ ದರ್ಬಾರ ಇಲ್ಲಿ. ಬಾವುಟ ನಮ್ಮನ್ನ ಅಂತ ಹೆಂಗ್ರೆ ನೀನೊಬ್ಬ ಡೆಪ್ಟಿ ಮೇಯರ್, ನಮ್ಮನ್ನ ಅಂತೀಯ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.